ಪಾಸಿಟಿವಿಟಿ ಫೀಲ್ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಬಂದಿದ್ವಿ. ಸೊ ಮೊದಲನೇ ವಾರ ಏನೋ ಅನ್ಕೊಂಡಿದ್ದೆ, ಎರಡನೇ ವಾರ ನೆರವೇರಿದ್ದೆ. ಹೌದು, ನಮ್ಮ ತಂದೆಗೆ ಹುಷಾರಿರಲಿಲ್ಲ, ನಾನು ನಮ್ಮ ತಂದೆ ಒಟ್ಟಿಗೆ ಬಂದಿದ್ವಿ ಫಸ್ಟ್ ಟೈಮು. ಅವ್ರು ಇವಾಗ ಸ್ವಲ್ಪ ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಸೊ ಅವ್ರು ಇವಾಗ ಡ್ಯೂಟಿಗೆ ಹೋಗಿದ್ದಾರೆ, ಅವ್ರ ಅಬ್ಸೆನ್ಸ್ ಬರೋಕ್ಕಾಗಿಲ್ಲ, ಅದಕ್ಕೆ ನಾನು ಬಂದಿದ್ದೀನಿ. ಸೊ ಇನ್ನೂ ಎಷ್ಟು ವಾರ ಬರ್ತೀರಾ ಐದುವರೆಗೆ? ಟೈಮ್ ಸಿಕ್ಕಿದಾಗೆಲ್ಲ ಬರ್ತೀವಿ ಸರ್. ಬಂದರೆ ಒಳ್ಳೆಯದೇ ಅಲ್ವಾ, ಪಾಸಿಟಿವಿಟಿ ಫೀಲ್ ಆಗುತ್ತೆ, ಇಲ್ಲಿ ಬಂದರೆ ಖುಷಿ ಆಗುತ್ತೆ. ಸೊ ಹಾಗಾಗಿ ಬಂದಿದ್ದೀವಿ, ಒಂದು ನಂಬಿಕೆಯಿಂದ ಬರ್ತೀವಿ, ದೇವರು ಕೈ ಬಿಡೋಲ್ಲ ಅಂತ. ಸೊ ಹಾಗಾಗಿ ಬಂದಿದ್ದೀವಿ. ಸೊ ಇದು ರುದ್ರಾಭಿಷೇಕ ಎಲ್ಲ ಏನಕ್ಕೆ ಅಂದರೆ, ಲೈಕ್ ನನಗೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಜಸ್ಟ್ ಒಂದು ಇದಕ್ಕೋಸ್ಕರ ಅಂತ ಮಕ್ಕೊಂಡಿದ್ದು 21 ಡೇಸ್ ಹಿಂದೆ. ಸೊ ಎಲ್ಲ 21 ಡೇಸಲ್ಲಿ ಕ್ಲಿಯರ್ ಆಯಿತು, ಅದಕ್ಕಂತ ನಿನ್ನೆ ಅಭಿಷೇಕಕ್ಕೂ ಕೊಟ್ಟಿದ್ದೆ, ಇವತ್ತು ಇದನ್ನು ಮಾಡಿಸಿದ್ದೀನಿ. ಸೊ ಏನು ಚೇಂಜಸ್ ಆಗಿದೆ ಮೇಡಮ್, 2 ವರ್ಷದಿಂದ ಬರ್ತಾ ಇದ್ದೀವಿ. 2 ವರ್ಷದಿಂದ ಒಂದು ಹರಕೆ ಅಂತ ಬಂದಿಲ್ಲ, ಇಷ್ಟ ಆಯಿತು ಇಲ್ಲಿ, ತುಂಬ ಚೆನ್ನಾಗಿರುತ್ತೆ, ಬಂದ್ರೇ ಇದೊಂದು ಪ್ಲೇಸೇ ತುಂಬ ನೆಮ್ಮದಿ ಥರ ಅನಿಸುತ್ತೆ ಅಂತ ಬಂದಿದ್ದು. ಅದಾದಮೇಲೆ ಇವಾಗ ನನಗೆ ಬಿಸ್ನೆಸ್ದಂತ ಅದನ್ನು ಒಂದನ್ನು ಕೋರಿಕೆ ಅಂತ ಕೋರ್ಕೊಂಡಿದ್ದು, ಬಟ್ 21 ಡೇಸಲ್ಲಿ ಅದಾಗಿದೆ. ಏನಾದರೂ ನಿಮ್ದು ತೀರದೇ ಇರೋ ಕೋರಿಕೆ ಇದ್ರೆ, ತುಂಬ ಕಷ್ಟ ಅನ್ನೋದಿದ್ರೆ ದಯವಿಟ್ಟು ಇಲ್ಲಿಗೆ ಬನ್ನಿ. ನಾವು ದೇವಗಡ ಪೆಟ್ರೋಲ್ ಬಂಕಿಂದ ಬಂದಿದ್ದೀವಿ. ತುಂಬ ಅದ್ಭುತವಾಗಿ ಪಾಸಿಟಿವ್ ವಯಸ್ಸು ಬರುತ್ತೆ. ಇದೇ ನಮ್ಮ 4ನೇ ಸರಿ ಬರ್ತಿರೋದು ನಾವಿಲ್ಲಿ. ತುಂಬ ಪಾಸಿಟಿವ್ ವೈಬ್ಸ್ ಇದೆ, ತುಂಬಾ ನಮಗೆ ಒಳ್ಳೇದಾಗಿದೆ. ಎಲ್ರಿಗೂ ಹೇಳೋದಿಷ್ಟೇ, ದಯವಿಟ್ಟು ಈ ದೇವಸ್ಥಾನಕ್ಕೆ ಬನ್ನಿ, ಬಂದು ಒಂದ್ಸಲ ತೀರ್ಥ ಸ್ನಾನ ಮಾಡಿದೆ ಸರ್, ಪಾಸಿಟಿವ್ ವೈಬ್ಸ್ ಗ್ಯಾರಂಟಿ ಬಂದೇ ಬರುತ್ತೆ ಸರ್. ಸರ್ ನಂದು ಎಜುಕೇಷನ್ ಒಂದಿದೆ ಸರ್, MBA ಸೇರಬೇಕು ಅಂತ ತುಂಬ ಇದೆ. ಈಗ ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ಅದು ಹೆಂಗಾರ ಪ್ರೊಸೀಡ್ ಆಗಲಿ ಅಂತ ನಾವು ಅದಕ್ಕೋಸ್ಕರ ಪ್ರೊಸೆಸ್ ಆಗ್ತದೆ. ಇಲ್ಲಿಗೆ ಬರೋಕ್ಕೆ ಇದು 4ನೇ ಸತಿ ಬರ್ತಾ ಇರೋದು, 1ನೇ ಸತಿ ಕೇಳ್ಕೊಂಡಿದ್ವಿ. ಸೊ ಇವಾಗ ಅದು ಪ್ರೊಸೆಸ್ ಆಗ್ತಾ ಇದೆ, ನಮ್ಗೆ ಸಮಾಧಾನ ಇದೆ. ಬೇರೆ ಬೇರೆ ಏನೇನು ಅಂದ್ಕೊಂಡಿದ್ವಿ ಅದು ಕೂಡ ಆಗ್ತಾ ಇದೆ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಸೊ ಈಗ ಎಷ್ಟನೇ ವಾರ ಬಂದಿರೋದು? 2ನೇ ವಾರ. ಸೊ ಮೊದಲನೇ ವಾರಕ್ಕೆ 2ನೇ ವಾರಕ್ಕೆ ಏನು ಚೇಂಜಸ್? ಪರವಾಗಿಲ್ಲ, ಸ್ವಲ್ಪ ಅಂದ್ಕೊಂಡಿದ್ದೆ ಆಗ್ತಾ ಇದೆ. ಇನ್ನೊಂದ್ಸತಿ ಯಾವಾಗ ಬರೋಣ ಯಾವಾಗ ಬರೋಣ ಅನ್ನೋ ಥರ ಆಗಿದೆ. ಎಲ್ಲ ನಮ್ಮ ಮನೆಯವರು ಏನು ಅನ್ಕೊಂಡು ಬಂದಿದ್ದೀರಾ ನೀವು ಹೇಳ್ಬೋದು? ನಮ್ದು ಏನೋ ಒಂದು ಕೆಲಸ ಐತೆ. ಇಲ್ಲ ಇಲ್ಲ, ಕೋರ್ಟ್ ಇಲ್ಲ, ಮೊಮ್ಮಗಳು ಮದುವೆ ಆಗಬೇಕು ಅಂತ ಅದೇ ನಮ್ಮ ಮನಸ್ಸಿನಲ್ಲಿ ಇಕ್ಕೊಂಡು ಇದ್ದೀವಿ. ಹುಡುಗ ಬರ್ತಾ ಇದಾರೆ ನೋಡಕ್ಕೆ? ಹಾಂ, ಬರ್ತಾ ಇದ್ದಾರೆ. ಇಲ್ಲಿಗೆ ಬಂದಮೇಲೆ ಕಮೆಂಟ್ಸ್ ಆಗಿದೆ. ಹಾಂ, ಇದು 2ನೇ ಸತಿ ಬಂದಮೇಲೆ ಒಂದು ಹುಡುಗನಿಗೆ ಇದುವರೆಗೂ ಯಾರೂ ಬಂದಿಲ್ಲ. ಹೋದ ವಾರ ಬಂದು, ಹೋದ ತಿಂಗ್ಳಿಗೆ ಬಂದು ಹೋಗಿದ್ಕು, ಇವಾಗ ಬಂದಿದ್ಕು ಒಂದು 3 ಜನ ಅಟೆಂಡ್ ಆಗ್ತಾವ್ರೆ. ಇನ್ನು ಮನೆ ಒಳಗೆ ಬಂದಿಲ್ಲ, ಫೋನ್ನಲ್ಲೇ ಟಚ್ ಹಾಕಿ ಅದೆಲ್ಲ ಮಾಡ್ತಾಯಿದ್ರು. ಮೊದಲನೇ ವಾರ ಬಂದಾಗ ಎಲ್ಲ ಹೇಳ್ತಾ ಇದ್ರು ಪಾಸಿಟಿವ್ ಇದಿತ್ತು, ಅದಕ್ಕೆ ಈ ಸತಿ ನೀರು ಹಾಕಿಸ್ಕೊಳ್ಳೋಣ ನೋಡೋಣ ಅಂತ. ಗುಡ್ಡ ಇದೆ, ತಿಂಗು ಪಾಸಿಟಿವ್ ಎನರ್ಜಿ ಇದೆ, ಆಮೇಲೆಲ್ಲ ಒಳ್ಳೇದೆ ಆಗ್ತಾ ಇದೆ, ಅದಕ್ಕೆ ಬಂದ್ವಿ. 2ನೇ ಸರಿ ಬಂದ್ರೆ ಅದು ಸ್ವಲ್ಪ ನಮಗೂ ಸ್ವಲ್ಪ ಇಂಪ್ರೂವ್ ಆಗ ಕಾಣಿಸ್ತಾ ಇದೆ. ನಾವು ಮನೆಯದು ಸ್ವಲ್ಪ ಮಗಳು ಮದುವೆ ಇದು ಅಂತ ಇದ್ಬಿಟ್ಟು ಮಾಡ್ತಾ ಇದ್ವಿ ಸ್ವಲ್ಪ, ಇವಾಗ ಸ್ವಲ್ಪ ಇದಾಗುತ್ತೆ. ಬಂದಾಗ ಯಾವ ಥರ ಫೀಲ್ ಆಗುತ್ತೆ ನಿಮಗೆ ದೇವಸ್ಥಾನಕ್ಕೆ ಬಂದಾಗ? ಬಂದರೆ ಒಂಥರ ಸಮಾಧಾನ, ಇಲ್ಲಿ ನಮಗೆ ಒಂಥರ ನೆಮ್ಮದಿ ಸಿಕ್ಕ ಥರ ಇದಾಗುತ್ತೆ, ಫೀಲ್ ಆಗುತ್ತೆ. ನಾನು 4 ವಾರದಿಂದ ಬರ್ತಾ ಇದ್ದೀನಿ, ನನ್ನ ಮಗನ ಬೇಗ ಮದುವೆ ಆಗಲಿ ಅನ್ನೋದಕ್ಕೆ ಬರ್ತಾ ಇದ್ದೀನಿ. ಈಗೇನು ಸೈಡ್ ಮ್ಯಾಚಸ್ಗಳು ಬರ್ತಾ ಇದೆ? ಬರ್ತಾ ಇದೆ. ಓಕೆ, ಹುಡುಗ ಒಳ್ಳೆ ಕೆಸರು ಇದ್ರು ಹುಡುಗಿ ಕೊಟ್ಟಿದ್ವಿ, ಬಂದಮೇಲೆ ಓಕೆನಾ? ಈಗ ಪರವಾಗಿಲ್ಲ, ಈಗ ನಾವು ಜಯನಗರದಿಂದ ಬರ್ತಾ ಇದ್ವಿ. ನಾವು ಇಲ್ಲಿ ಒಂದು 20 ವರ್ಷದಿಂದ ಬರ್ತಾ ಇದೀವಿ ಸ್ವಾಮಿ. ಇಲ್ಲಿ ಬಂದ್ಮೇಲೆ ನಮ್ಗೆ ಒಳ್ಳೇದಾಗಿದೆ, ನಾವು ಎಲ್ಲ ತುಂಬ ಚೆನ್ನಾಗಾಗಿರೋದ್ರಿಂದ ನಾವು ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಬಂದ್ಬಿಟ್ಟು ಹೋಗ್ತಿದ್ದೀವಿ ಸ್ವಾಮಿಗಳು. ಅಂದರೆ ನಮಗೆ ಹುಷಾರಿಲ್ಲ ಅನ್ನೋ, ಯಾವಾಗಲೂ ನಾವು ಈ ಅಪ್ಪನೇ ನಡ್ಕೊಳ್ತಿರೋದು, ಅದರಿಂದ ನಾವು ದಿನ ಬರ್ತಾ ಇದ್ದೀವಿ. ನಮಗೆ ಹೌದು, ಬೆಳಗ್ಗೆ ಸಾಯಂಕಾಲ 2 ಟೈಮ್ ಬರೋದಲ್ಲೇ ಹೋಗೋದಿಲ್ಲ ಸ್ವಾಮಿಗಳು. ನಮ್ಮ ಮೊನ್ನೆ ತುಂಬ ಹುಷಾರಿಲ್ದಂಗೆ ಆಗಿತ್ತು, ಈ ಸ್ವಾಮಿಗಳು ನೀರು ಹಾಕಿದ್ಮೇಲೆ ನಮ್ಗೆ ಒಳ್ಳೇದಾಗಿದ್ದರಿಂದ ನಮ್ಮ ಮಕ್ಕಳು ಮರಿ ಎಲ್ಲ ಬಂದುಬಿಟ್ಟು ನಾವು ಇಲ್ಲ. ಹೌದು, ಒಂದಿನ ಬರಲಿಲ್ಲ ಅಂದರೆ ನಮಗೆ ಶಾಂತಿನೇ ಇರಲ್ಲ. ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ, ಇಲ್ಲಿ ತೀರ್ಥಸ್ನಾನ ಬಹಳ ವಿಶೇಷವಾಗಿರುವಂಥದ್ದು. ತೀರ್ಥಸ್ಥಾನದಿಂದ ಅಷ್ಟದಾರಿದ್ರಗಳು ಮಾಡಿರುವಂತಹ ಪಾಪಗಳು ನಶಿಸಿ ಹೋಗುವಂಥದ್ದು. ಖಂಡಿತವಾಗ್ಲೂ ಸನ್ನಿಧಾನಕ್ಕೆ ಬಂದರೆ ಐಶ್ವರ್ಯವಂತರಾಗೋದಿರಲಿ ಅಥವಾ ದಾರಿದ್ರ್ಯ ಇರಲಿ, ಇಂಥದ್ದೆಲ್ಲ ಕಳೆದು ಹೋಗುವಂಥದ್ದು. ಯಾರು ದಾರಿದ್ರ್ಯವನ್ನು ಹೊಂದಿರ್ತೀರಾ ಅಂಥವ್ರು ಖಂಡಿತವಾಗ್ಲೂ ಇಲ್ಲಿ ತೀರ್ಥಸ್ನಾನ ಮಾಡೋದ್ರಿಂದ ದಾರಿದ್ರ್ಯ ನಾಶ ಆಗುವಂಥದ್ದಾಗತ್ತೆ. ಏನು ಭಗವಂತ ಕೊಡಲಿಲ್ಲ ಅಂದರೂ ಖಂಡಿತವಾಗ್ಲೂ ನೆಮ್ಮದಿಯಂತೂ ಪ್ರಾಪ್ತ ಮಾಡೇ ಮಾಡ್ತಾನೆ. ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಖಂಡಿತವಾಗ್ಲೂ ಪ್ರಾಪ್ತ ಮಾಡ್ತಾನೆ, ಇದು ಶತಸಿದ್ಧ. ನಾವು ಹಿಂದಿನ ಜನ್ಮದಲ್ಲಿ ಏನಾದರೂ ಪಾಪಗಳು ಮಾಡಿದರೆ ಈ ಜನ್ಮದಲ್ಲಿ ಅದನ್ನು ಖಂಡಿತವಾಗ್ಲೂ ನಾವು
ಕ್ಯಾರಿ ಮಾಡ್ಕೊಂಡು ಬರಬೇಕು. ಆ ಪಾಪಗಳ ನಿವಾರಣೆಗಾಗಿ ಪುಣ್ಯಕ್ಷೇತ್ರ ದರ್ಶನ, ಪುಣ್ಯಕ್ಷೇತ್ರದ ತೀರ್ಥ ಸ್ನಾನ ಆಗೋದ್ರಿಂದ ಸಕಲ ಅಷ್ಟದಾರಿದ್ರ ನಾಶ ಆಗುತ್ತೆ ಅಂತ ಹೇಳಿ, ಶುಭ ಉಂಟಾಗತ್ತೆ ಅಂತ ಹೇಳಿ ಇಲ್ಲಿ ಅನ್ನಾಭಿಷೇಕ ಮಾಡಿ ಪ್ರಸಾದ ಕೊಡುವಂಥವ್ರಿಗೆ ಮಕ್ಕಳ ಭಾಗ್ಯ ಆಗುವಂಥದ್ದು, ಹಾಗೆ ಅರ್ಧನಾರೀಶ್ವರ ಅಭಿಷೇಕ ಮಾಡಿ ಕಂಗಣ ಕಟ್ಟೋದ್ರಿಂದ ಅವರಿಗೆ 3 ತಿಂಗಳೊಳಗಡೆ ಮದುವೆ ಆಗುತ್ತೆ ಅನ್ನುವಂಥದ್ದು ಸಾನ್ನಿಧ್ಯದ ಒಂದು ವಿಶೇಷ ಆಗಿರುತ್ತೆ. ಈ ಕ್ಷೇತ್ರಕ್ಕೆ ಯಾರೇ ಬರಲಿ, ಅವರು ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆ ಇಟ್ಟು ಯಾರು ಬಂದರೂ ಸಹ ಖಂಡಿತವಾಗ್ಲೂ ಇಲ್ಲಿ ಅವರಿಗೆ ಅಭಿಷ್ಟಾನುಗ್ರಹ ಆಗುತ್ತೆ. ಇಲ್ಲಿ ರುಬ್ಬಚ್ಚುವಂಥದ್ದೇನು ಇಲ್ಲ. ಕೆಲವು ದೇವಸ್ಥಾನಗಳಲ್ಲಿ ಇವಾಗ ಒಳಕಲ್ಲಿಟ್ಕೊಂಡು ರುಬ್ಬಿ ಕಾರನ ಸಾರ್ಗಾಕೋದಷ್ಟೇ, ರುಬ್ಬಿ ದೇವ್ರಿಗೆ ಹಚ್ಚುವಂಥ ಪದ್ಧತಿ ಎಲ್ಲೂ ಇಲ್ಲ, ಯಾವ ಶಾಸ್ತ್ರದಲ್ಲೂ ಇಲ್ಲ. ಇದು ಮೂಢನಂಬಿಕೆ, ನಂಬೋದಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಒಳ್ಳೆಯದಾಗಲಿ. ಸಾನ್ನಿಧ್ಯ ಇರುವಂಥದ್ದು ಅಟ್ಟೂರು ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ, ಯಲಹಂಕ ಬೆಂಗಳೂರು. ಎಲ್ಲರಿಗೂ ಒಳ್ಳೆಯದಾಗಲಿ. ಸದಾಕಾಲ ಭಗವಂತ ಎಲ್ಲರಿಗೂ ಮುಖದಲ್ಲಿ ನಗು ಇರುವಂಥ ಭಾಗ್ಯವನ್ನು ಕೊಡಲಿ. ಒಂದು 10 ಜನಕ್ಕೆ ನಿಮ್ಮ ಕೈಯಿಂದ ಅನ್ನವಾಕುವಂತಹ ಭೋಗವನ್ನು ಎಲ್ಲರಿಗೂ ಕೊಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತೋ, ಸಮಸ್ತ ಲೋಕ ಸನ್ಮಂಗಳಾನಿ ಭವಂತು.